ಸೊ ಅದರಿಂದ ನನಗೆ ಅವರು ಈ ಕುಮಾರಣ್ಣನ ಹತ್ರ ಕೇಳಿ ನನಗೆ ಜೆ ಡಿ ಎಸ್ ಪಕ್ಷದಿಂದ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ನನಗೆ ಅದು ನಮ್ಮ ಬಾಂಡಿಂಗ್ ಇನ್ನೂ ಚೆನ್ನಾಗಿ ಬೆಳೀತು ಅವ್ರು ಆ ಮಾತು ಮಾತಾಡ್ದಂಗಿಂದ ನನ್ನ ಬಾಂಡಿಂಗ್ ಚೆನ್ನಾಗಿ ಬೆಳೀತು ಸೊ ಅದರಿಂದ ನಾನು ಮೋಟಿವ್ ಆಗಿ ಅವ್ರಿಗೆ ಆ ಮಾತನ್ನು ನಾವು ಫೋನಲ್ಲೂ ಮಾತಾಡಿದ್ದೀವಿ ಟಿಕೆಟ್ ವಿಚಾರವಾಗಿ ಆಮೇಲೆ ನಾವು ಪ್ರತ್ಯೇಕವಾಗಿ ನಮ್ಮ ಮನೆಗೆ ಬಂದಾಗಲೂ ಕೂಡ ನಮ್ಮ ಮಳವಳ್ಳಿ ಮಳವಳ್ಳಿಯಲ್ಲಿ ಪಕ್ಕ ದೇವಿಪುರ ಅಂತಿದೆ ಅಲ್ಲಿ ನಮ್ಮ ಮನೆಯೂ ಇದೆ ಮನೆಗೆ ಬಂದಾಗ ಅಲ್ಲೂ ಕೂಡ ಮಾತಾಡಿದ್ದೀವಿ ಸೊ ಅಲ್ಲೇ ನಾನು ಅವ್ರಿಗೆ ಸಪೋರ್ಟ್ ಇವಾಗ ಆಗಲಿ ಅಂತ ಅಂದ್ಬಿಟ್ಟು ನಾನು ಯಾಕೆಂದರೆ ನನಗೆ ಈಗ ಟಿಕೆಟ್ ಕೊಡಿಸುವಾಗ ಅವರು ಸ್ವಲ್ಪ ಅವರು ಎಮೋಷ್ನಲ್ ಆಗಿ ಕೇಳಿದಾಗ ನಾನು ಎರಡು ಲಕ್ಷ ದುಡ್ಡು ಕೊಟ್ಟೆ ಅವ್ರಿಗೆ ಕ್ಯಾಶ್ ಕೊಟ್ಟು ಕಳಿಸ್ದೆ ಸೇಮ್ ಇದೇ ಇದಕ್ಕೆ ಏನು ಕಂಪ್ನಿ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ದೆನ್ ನನಗೆ ನನಗೂ ಟಿಕೆಟ್ ವಿಚಾರಕ್ಕೆ ಹೆಲ್ಪ್ ಮಾಡಲಿ ಅಂತ ಅಂದ್ಬಿಟ್ಟು ಸೊ ಕೊನೆಯಲ್ಲಿ ನೋಡಿದ್ರೆ ಇವಾಗ ಏನೂ ಅವರು ಯೂಸ್ ಮಾಡಿಬಿಟ್ಟು ನಮ್ಮನ್ನು ಥ್ರೋ ಮಾಡ್ತಾರೆ ಥ್ರೋ ಮಾಡಿಬಿಟ್ಟಿದ್ದಾರೆ ಟಿಕೆಟ್ ಕೊಡಿಸಿ ಅಂತಾನೆ ಸರ್ ಟಿಕೆಟ್ ಕೊಡಿಸಿ ಅಂತಲೇ ಫಸ್ಟು ನಾವು ಟಿಕೆಟ್ ವಿಚಾರ ಮಾತಾಡ್ಕೊಂಡಿದ್ದು ಆಮೇಲೆ ಮನೆಗೆ ಬಂದಾಗಲೂ ಮಾತಾಡ್ದು ಸರಿ ಅಂತ ಅಂದ್ಬಿಟ್ಟು ಆಮೇಲೆ ತೊಗೊಂಡೋಗಿ ಮನೇಲೆ ಎರಡು ಲಕ್ಷ ರೂಪಾಯಿ ನನಗೆ ಹಾಗೆ ಬೇರೆ ಅಮೌಂಟ್ ಇತ್ತು ಆ ಎರಡು ಲಕ್ಷ ರೂಪಾಯಿ ನಾನು ಕ್ಯಾಶ್ ಕೊಟ್ಟು ಇದು ಮಾಡಿದೆ ಸರ್ ಸರ್ ನನಗೆ ಆ್ಯಕ್ಚುಲಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ ನಾನು ಹೋಗಿದ್ದು ನಾನು ಇವಾಗ ನಾನು ಮೂರು ವರ್ಷ ನಾಲ್ಕು ವರ್ಷ ಆಗಿದ್ದು ಆಗಿರ್ಬೋದು ನಾನು ಊರಿಗೆ ಹೋಗಿ ನನಗೇನಂದರೆ ನನಗೆ ಚಿಕ್ಕ ವಯಸ್ಸಿನ ಸ್ವಲ್ಪ ಒಂದು ಮೋಟಿವ್ ಇತ್ತು ಏನಂದರೆ ಜನಸೇವೆ ಮಾಡಬೇಕು ಸೊ ಇದನ್ನೇ ನಾನೇನಂದರೆ ಅದನ್ನು ಪಾರ್ಟ್ ಆಗಿ ತೊಗೊಳ್ತಿದ್ದೆ ನಾನು ಅದನ್ನು ಕಂಪ್ಲೀಟಾಗಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ನಾನು ಆ ಮೋಟಿವೇಶನ್ಲಿ ಇವಾಗ ನಾನು ಹೋದೆ ಸೊ ಅದರಿಂದ ಈಗ ಏನಂದ್ರೆ ಈಗ ಡೈರೆಕ್ಟ್ ನಾನು ಅಲ್ಲಿ ಲೀಡರ್ಗಳನ್ನ ನಾನು ಪಾಪ ಸಪೋರ್ಟಿವ್ ಆಗಿದ್ದಾರೆ ಬಟ್ ನಾವು ಹೋಗಿ ಡೈರೆಕ್ಟಾಗಿ ಕೇಳಿದಾಗ ಅಲ್ಲೂ ಕೂಡ ತುಂಬ ಆ್ಯಸ್ಪಿರೆಂಟ್ಸ್ ಇರ್ತಾರೆ ಸೊ ಅವ್ರಿಗೆ ನಾವು ಸುಮ್ಮನೆ ಅಲ್ಲೋಗಿ ಗೊಂದಲ ಉಂಟು ಮಾಡೋದು ಬೇಡ ಇಲ್ಲಿ ಇವರು ಡೈರೆಕ್ಟಾಗಿ ಇಲ್ಲಿ ಈಸಿಯಾಗಿ ಮಾಡ್ಕೊಡ್ತೀನಿ ಅಂದಾಗ ಇಲ್ಲಿ ಈಸಿಯಾಗಿಯೇ ಮುಗಿಸ್ಕೊಬೇಡೋಣ ಅಂದ್ಬಿಟ್ಟು ನಾನು ಇದು ಮಾಡಿದೆ ಸರ್ ಈಸಿಯಾಗೇ ತೊಗೊಳ್ಬೋಣ ಸರ್ ಈಗ ಕಮಿಷ್ನರ್ಗೆ ದೂರು ಕೊಟ್ಟಿದ್ದೀನಿ ಕಮಿಷ್ನರ್ ಸರ್ ದೂರು ಕೊಟ್ಟಿದ್ದೀನಿ ಅದೇ ಇದೇ ವಿಚಾರವಾಗಿ ದೂರ ಕೊಟ್ಟಿದ್ದೀನಿ ಸರ್ ಆಕ್ಚುಲಿ ಡ್ರೋನ್ ಪ್ರತಾಪ್ ಬಂದ್ಬಿಟ್ಟು ನನಗೆ ಮಾಧವ್ ಕಿರಣ್ ಅನ್ನೋರು ನಮ್ಮ ಮಳವಳ್ಳಿ ಕಾನ್ಸ್ಟಿಟ್ಯೂನ್ಸಿಲಿ ಈ ಸಲ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಸ್ಪರ್ಧೆ ಮಾಡಿದ್ರು ಅವರಿಂದ ನನಗೆ ಆತ್ಮೀಯರು ಸೊ ಅದರಿಂದ ನನಗೆ ಅವರು ಈ ಕುಮಾರಣ್ಣನ ಹತ್ರ ಕೇಳಿ ನನಗೆ ಜೆ ಡಿ ಎಸ್ ಪಕ್ಷದಿಂದ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ನನಗೆ ಅದು ನಮ್ಮ ಬಾಂಡಿಂಗ್ ಇನ್ನೂ ಚೆನ್ನಾಗಿ ಬೆಳೀತು ಅವ್ರು ಆ ಮಾತು ಮಾತಾಡ್ದಂಗಿಂದ ನನ್ನ ಬಾಂಡಿಂಗ್ ಚೆನ್ನಾಗಿ ಬೆಳೀತು ಸೊ ಅದರಿಂದ ನಾನು ಮೋಟಿವ್ ಆಗಿ ಅವ್ರಿಗೆ ನಾ ಆ ಮಾತನ್ನು ನಾವು ಫೋನಲ್ಲೂ ಮಾತಾಡಿದ್ದೀವಿ ಟಿಕೆಟ್ ವಿಚಾರವಾಗಿ ಆಮೇಲೆ ನಾವು ಪ್ರತ್ಯೇಕವಾಗಿ ನಮ್ಮ ಮನೆಗೆ ಬಂದಾಗಲೂ ಕೂಡ ನಮ್ಮ ಮಳವಳ್ಳಿ ಮಳವಳ್ಳಿಯಲ್ಲಿ ತಳಗೋದಿ ಪಕ್ಕ ದೇವಿಪುರ ಅಂತಿದೆ ಅಲ್ಲಿ ನಮ್ಮ ಮನೆಯೂ ಇದೆ ಮನೆಗೆ ಬಂದಾಗ ಅಲ್ಲೂ ಕೂಡ ಮಾತಾಡಿದ್ದೀವಿ ಸೊ ಅಲ್ಲೇ ನಾನು ಅವ್ರಿಗೆ ಸಪೋರ್ಟಿವ್ ಆಗಿ ಆಗಲಿ ಅಂತ ಅಂದ್ಬಿಟ್ಟು ನಾನು ಯಾಕೆಂದರೆ ನನಗೆ ಈಗ ಟಿಕೆಟ್ ಕೊಡಿಸುವಾಗ ಅವರು ಸ್ವಲ್ಪ ಅವರು ಎಮೋಷ್ನಲ್ ಆಗಿ ಕೇಳಿದಾಗ ನಾನು ಎರಡು ಲಕ್ಷ ದುಡ್ಡು ಕೊಟ್ಟೆ ಅವ್ರಿಗೆ ಕ್ಯಾಶ್ ಕೊಟ್ಟು ಕಳಿಸ್ತೆ ಸೇಮ್ ಇದೇ ಇದಕ್ಕೆ ಏನು ಬ ಕಂಪ್ನಿ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ದೆನ್ ನನಗೆ ನನಗೂ ಟಿಕೆಟ್ ವಿಚಾರಕ್ಕೆ ಹೆಲ್ಪ್ ಮಾಡಲಿ ಅಂತ ಅಂದ್ಬಿಟ್ಟು ಸೊ ಕೊನೇಲಿ ನೋಡಿದ್ರೆ ಇವಾಗ ಏನೂ ಅವರು ಯೂಸ್ ಮಾಡಿಬಿಟ್ಟು ನಮ್ಮನ್ನು ಥ್ರೋ ಮಾಡ್ತಾರೆ ಥ್ರೋ ಮಾಡಿಬಿಟ್ಟಿದ್ದಾರೆ ಟಿಕೆಟ್ ಕೊಡಿಸಿ ಅಂತಲೇ ಸರ್ ಟಿಕೆಟ್ ಕೊಡಿಸಿ ಅಂತಲೇ ಫಸ್ಟು ನಾವು ಟಿಕೆಟ್ ವಿಚಾರ ಮಾತಾಡ್ಕೊಂಡಿದ್ದೋ ಆಮೇಲೆ ಮನೆಗೆ ಬಂದಾಗಲೂ ಮಾತಾಡ್ದೋ ಸರಿ ಅಂತ ಅಂದ್ಬಿಟ್ಟು ಆಮೇಲೆ ತೊಗೊಂಡೋಗಿ ಮನೇಲೆ ಎರಡು ಲಕ್ಷ ರೂಪಾಯಿ ನನಗೆ ಹಾಗೆ ಬೇರೆ ಅಮೌಂಟ್ ಇತ್ತು ಆ ಎರಡು ಲಕ್ಷ ರೂಪಾಯಿ ನಾನು ಕ್ಯಾಶ್ ಕೊಟ್ಟು ಇದು ಮಾಡಿದೆ ಸರ್ ಸರ್ ನನಗೆ ಆ್ಯಕ್ಚುಲಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ ನಾನು ಹೋಗಿದ್ದು ನಾನು ಇವಾಗ ನಾನು ಮೂರು ವರ್ಷ ನಾಲ್ಕು ವರ್ಷ ಆಗಿದ್ದು ಆಗಿರ್ಬೋದು ನಾನು ಊರಿಗೋಗಿ ನನಗೇನಂದರೆ ನನಗೆ ಚಿಕ್ಕ ವಯಸ್ಸಿನ ಸ್ವಲ್ಪ ಒಂದು ಮೋಟಿವ್ ಇತ್ತು ಏನಂದರೆ ಜನಸೇವೆ ಮಾಡಬೇಕು ಸೊ ಇದನ್ನೇ ನಾನು ಏನಂದರೆ ಅದನ್ನು ಆಗಿ ತೊಗೊಳ್ತಿದ್ದೆ ನಾನು ಅದನ್ನು ಕಂಪ್ಲೀಟಾಗಿ ತೊಗೊಳೋಣ ಅಂತ ಅಂದ್ಕೊಂಡು ನಾನು ಆ ಮೋಟಿವೇಶನ್ಲಿ ಇವಾಗ ನಾನು ಹೋದೆ ಸೊ ಅದರಿಂದ ಈಗ ನನಗೇನಂದ್ರೆ ಈಗ ಡೈರೆಕ್ಟ್ ನಾನು ಅಲ್ಲಿ ಲೀಡ್ರ್ಗಳನ್ನ ನಾನು ಪಾಪ ಸಪೋರ್ಟಿವ್ ಆಗಿದ್ದಾರೆ ಬಟ್ ನಾವು ಹೋಗಿ ಡೈರೆಕ್ಟಾಗಿ ಕೇಳಿದಾಗ ಅಲ್ಲೂ ಕೂಡ ತುಂಬ ಆ್ಯಸ್ಪಿರೆಂಟ್ಸ್ ಇರ್ತಾರೆ ಸೊ ಅವ್ರಿಗೆ ನಾವು ಸುಮ್ಮನೆ ಅಲ್ಲೋಗಿ ಗೊಂದಲ ಉಂಟು ಉಂಟು ಮಾಡೋದು ಬೇಡ ಇಲ್ಲಿ ಇವರು ಡೈರೆಕ್ಟಾಗಿ ಇಲ್ಲಿ ಈಸಿಯಾಗಿ ಮಾಡ್ಕೊಡ್ತೀನಿ ಅಂದಾಗ ಇಲ್ಲಿ ಈಸಿಯಾಗಿಯೇ ಮುಗಿಸ್ಕೊಬೇಡೋಣ ಅಂದ್ಬಿಟ್ಟು ನಾನು ಇದು ಮಾಡಿದೆ ಸರ್ ಈಸಿಯಾಗೇ ತೊಗೊಳ್ಬೇಡ